ಅವ್ರಿಗೆ ನಿನ್ನ ನಿಜಾಂಶಗಳೆಲ್ಲ ಗೊತ್ತಾದ್ರೆ ನೀನ್ ಮಾತಾಡಿರುವಂತಹ ಎಲ್ಲಾ ಮಾತುಗಳು ರಿಟರ್ನ್ ಆಗತ್ತೆ ಶಾಂತ ಅವರು ಮನೋಜ್ ಬರ್ತಾರೆ ನಾನು ಎಷ್ಟು ಸಲ ಬಡ್ಕೊಂಡೆ ಮನೋಜ ಕೆಲ್ಸನ ಹುಡ್ಕೊಳೋ ಅಂತ ನೀನ್ ಕೇಳ್ದ ಕೇಳಲೇ ಇಲ್ಲ ಈಗ ನೋಡು ಏನಾಯ್ತು ಅಂತ ಹೋಗೋ ಹೋಗ್ ರೋಹಿಣಿನ ಸಮಾಧಾನ ಮಾಡೋ ರೋಹಿಣಿ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ ಹೋಗೋ ಅಂತ ಹೇಳ್ದಾಗ ಮನೋಜ್ ಅವರು ರೂಮಿಗೆ ಬರ್ತಾರೆ ಆಗ ಅಲ್ಲಿ ರೋಹಿಣಿ ಅವರು ಅಳ್ತಾ ಇರ್ತಾರೆ ಈಗ ಮನೋಜ್ ಅವರು ರೋಹಿಣಿ ಹತ್ರ ಬಂದು ಪ್ಲೀಸ್ ರೋಹಿಣಿ ಅಳ್ಬೇಡ ಅಂತ ಹೇಳಿದಾಗ ಆಗ ರೋಹಿಣಿಯವರು ಮುಟ್ಬೇಡಿ ನನ್ನ ಅಂತ ಜೋರಾಗಿ ಕೂಗ್ತಾರೆ ಆಗ ಮನೋಜ್ ಅವರು ಪ್ಲೀಸ್ ರೋಹಿಣಿ ಆಗ ರೋಹಿಣಿಯವರು ಮಾತಾಡಬೇಡಿ ನನ್ನ ಹತ್ರ ಮಾತಾಡ್ಬೇಡಿ ಹೊರಟೋಗಿ ದಯವಿಟ್ಟು ಹೊರಟೋಗಿ ಇಲ್ಲಿಂದ ಹೊರಟೋಗ್ಬಿಡಿ ಅಂತ ರೋಹಿಣಿಯವರು ಹೇಳ್ತಾರೆ ಆಗ ಮನೋಜ್ ಅವರು ರೋಹಿಣಿ ನಾನ್ ಮಾಡಿದ್ ತಪ್ಪೆ ಆದ್ರೆ ಯಾಕೆ ಮಾಡಿದೆ ಅಂತ ಒಂದ್ಸಲಿ ಕೇಳಿಸ್ಕೊ ಆಗ ಅವರು ದಯವಿಟ್ಟು ನನ್ನ ಹತ್ರ ಏನು ಹೇಳ್ಬೇಡಿ ನಿಮ್ಮ ಸುಳ್ಳನ್ನ ಕೇಳಿಸ್ಕೊಳ್ಳುವಂತಹ ಮನಸ್ಥಿತಿ ನನಗೀಗ ಇಲ್ಲ ನಾನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಗೊತ್ತಾ ಗೊತ್ತಾ ಮನೋಜ್ ಹಾಗಂತ ಮನೋಜ್ ಅವರ ಶರ್ಟ್ ಇಟ್ಕೊಂಡು ರೋಹಿಣಿಯವರು ಕೇಳ್ತಾರೆ ನನ್ಗೆ ಮೋಸ ಮಾಡ್ಬಿಟ್ರಲ್ಲ ನಾನ್ ಸೆಲೆಕ್ಟ್ ಮಾಡಿದ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ನಾನು ಎಷ್ಟೊಂದು ಹೆಮ್ಮೆ ಪಡ್ತಿದ್ದೆ ಗೊತ್ತಾ ಆದ್ರೆ ನೀವು ನನ್ಗೆ ನನ್ಗೆನೆ ಮೋಸ ಮಾಡ್ಬಿಟ್ರಲ್ಲ ನಿಮ್ಮಂತವ್ರ ಬಗ್ಗೆ ಕೇಳಿದ್ದೆ ಆದ್ರೆ ಕಣ್ಣಾರೆ ನೋಡಿರ್ಲಿಲ್ಲ ಛೇ ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು ಆಗ ಮನೋಜ್ ಅವರು ನಿನ್ನತ್ರ ಸುಳ್ಳೇಳ್ಬೇಕು ಅನ್ನೋ ಉದ್ದೇಶ ನನ್ಗಿರ್ಲಿಲ್ಲ ರೋಹಿಣಿ ಆದ್ರೆ ನನ್ ಕೆಲಸ ಇಲ್ಲ ಅನ್ನೋದು ನಿನ್ ಗೊತ್ತಾದ್ರೆ ನೀನ್ ಎಲ್ಲಿ ಹರ್ಟ್ ಆಗ್ತೀಯೋ ಅಂತ ಅದಕ್ಕೆ ಹೇಳಿರ್ಲಿಲ್ಲ ರೋಹಿಣಿ ಅಂತ ಮನೋಜ್ ಅವರು ರೋಹಿಣಿ ಅವರಿಗೆ ಹೇಳ್ತಾರೆ ಮನೋಜ್ ನೀವು ಕೆಲ್ಸಕ್ಕೆ ಹೋಗ್ತಿಲ್ಲ ಅನ್ನೋ ವಿಷಯನ ಅತ್ತೆಗೆ ಹೇಳಿದಿರಾ ಯಾಕೆ ಹೇಳಲಿಲ್ಲ ಓ ಮನೆಯವ್ರನ್ನ ಯಾಮರ್ಸ್ದಂಗೆ ನನ್ನನ್ನು ಯಾಮರ್ಸ್ಬಹುದು ಅಂತ ಅನ್ಕೊಂಬಿಟ್ರ ಆಗ ಮನೋಜ್ ಅವರು ರೋಹಿಣಿ ನೀನ್ ನೊಂದ್ಕೋತೀಯ ಅಂತ ಹೇಳಲಿಲ್ಲ ಆಗ ರೋಹಿಣಿಯವರು ಇವಾಗ ನಾನು ನಾನ್ ಇಲ್ವಾ ನಿಮ್ಮಲ್ಲಿ ಎಷ್ಟೋ ವೀಕ್ನೆಸ್ ಗಳಿವೆ ಆದ್ರೆ ನಿಮ್ಮಲ್ಲಿರುವಂತಹ ಇನ್ನೋಸೆನ್ಸ್ ಮದುವೆಯಾಗಿದ್ದು ಆದ್ರೆ ನೀವು ನನ್ನ ಯಾಮರ್ಸ್ ಬಿಟ್ರಲ್ಲ ನಾನು ಎಷ್ಟು ಕನ್ಸುಗಳ ದಾಟಿ ನಿಮ್ಮನ್ನ ಮದುವೆ ಆಗಿದ್ದೀನಿ ಅಂತ ಗೊತ್ತಾ ಮನೋಜ್ ನನ್ ಜೀವನದಲ್ಲಿ ಎಲ್ಲರೂ ನನ್ಗೆ ಮೋಸ ಮಾಡಿದ್ದಾರೆ ಆದ್ರೆ ನಾನ್ ನಿಮ್ಮನ್ನ ನಂಬಿದ್ದೆ ಮನೋಜ್ ನೀವ್ ಯಾವತ್ತು ನನ್ಗೆ ಸುಳ್ಳು ಹೇಳಲ್ಲ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ನೀವೇ ನನ್ನ ಜೀವನ ನೀವೇ ನನ್ ಪ್ರಪಂಚ ಅಂತ ಅಂದ್ಕೊಂಡಿದ್ದೆ ಆದ್ರೆ ನೀವು ಎಲ್ರಿಗಿಂತ ದೊಡ್ಡ ಮೋಸನೇ ನನಗೆ ಮಾಡ್ಬಿಟ್ರಿ ಅಂತ ರೋಹಿಣಿಯವರು ಮನೋಜ್ ಅವ್ರಿಗೆ ಹೇಳ್ತಾರೆ ರೋಹಿಣಿ ನಾನ್ ನಿಮ್ಗೆ ಸುಳ್ಳು ಹೇಳಿಲ್ಲ ರೋಹಿಣಿ ಒಂದ್ಸಲ ಕೆಲಸ ಕಳ್ಕೊಂಡ್ರೆ ಮನೇಲಿ ಹೇಳ್ಬೋದು ಆದ್ರೆ ಪದೇ ಪದೇ ಕೆಲಸ ಕಳ್ಕೊಂಡ್ರೆ ಮನೇಲಿ ಹೇಳಕ್ ಆಗತ್ತಾ ಅದು ಅಲ್ಲದೆ ಪ್ರತಿ ಹೆಜ್ಜೆಗೂ ಆ ಸೂರ್ಯನನ್ನ ಅವಮಾನ ಮಾಡ್ತಾನೆ ನನ್ಗೆ ಕೆಲಸ ಇಲ್ಲ ಅಂತ ಗೊತ್ತಾದ್ರೆ ಆ ಸೂರ್ಯನನ್ನ ಸುಮ್ನೆ ಬಿಡ್ತಾನ ನಿನ್ಗೆ ಅವಮಾನ ಆಗತ್ತೆ ಅಂತ ಹೇಳಿಲ್ಲ ರೋಹಿಣಿ ಅಂತ ಮನೋಜ್ ಅವರು ಅವರಿಗೆ ಹೇಳ್ತಾರೆ ಆಗ ರೋಹಿಣಿ ಅವರು ಹೇಳ್ತಾರೆ ಇವಾಗೇನು ನಾನು ತಲೆ ಎತ್ತುವಂತಹ ಕೆಲಸ ಮಾಡಿದ್ದೀರಾ ಆ ರವಿ ಶ್ರುತಿ ಮೀನಾ ಅವ್ರ ಮುಂದೆ ಎಲ್ಲ ನನ್ನ ತಲೆ ತಗ್ಸು ಹಾಗೆ ಮಾಡಿಬಿಟ್ರಲ್ಲ ಯಾಕೆ ನಿಮ್ ತಮ್ಮ ಅಂದ್ರೆ ನಿಮ್ಗೆ ಅಷ್ಟೊಂದು ಭಯನಾ ಕೆಲಸ ಹೋಯ್ತು ಅಂತ ಅವಾಗ್ಲೇ ಹೇಳ್ಬಿಟ್ಟಿದ್ರೆ ಎಲ್ಲಾನು ಮುಗ್ದೋಗಿರೋದು ಯಾರು ಏನೇ ಮಾತಾಡಿದ್ರು ನಾ ನಾನ್ ನಿಮ್ ಪರ ಮಾತಾಡ್ತಿದ್ದೆ ನಾನ್ ನಿಮ್ ಹೆಂಡತಿ ಮನೋಜ್ ನೀವ್ ನನ್ಗೆ ಮೋಸ ಮಾಡ್ಬಿಟ್ರಲ್ಲ ಕೆಲ್ಸ ಎಲ್ಲ ಸರಿ ಆದ್ರೆ ಹೆಂಡ್ತಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ಗಿಲ್ಟ್ ಕೂಡ ಇಲ್ವಾ ನಿಮ್ಗೆ ಪಾರ್ಕಲ್ ಹೋಗಿ ಮಲಗ್ತಿದ್ದೀರಲ್ಲ ಅಂತ ರೋಹಿಣಿಯವರು ಮನೋಜ್ ಅವ್ರಿಗೆ ಹೇಳ್ತಾರೆ ಆಗ ಮನೋಜ್ ಅವರು ಹೇಳ್ತಾರೆ ರೋಹಿಣಿ ನಾನ್ ಪಾರ್ಕ್ ಹೋಗ್ಬೇಕಿದ್ರೆ ನಾನ್ ಗಿಲ್ಟ್ ಫೀಲ್ ಕಾಡ್ತಾ ಇತ್ತು ಆದ್ರೆ ಕೆಲಸ ನಿಮ್ಮ ನಿಮ್ಮತ್ರ ಎಲ್ಲಾ ನಿಜಾನು ಹೇಳೋಣ ಅಂತ ಅಂದುಕೊಂಡಿದ್ದೆ ಆದ್ರೆ ನಾನು ಎಷ್ಟು ಕಷ್ಟಪಟ್ಟರು ಕೂಡ ನನ್ಗೆ ಕೆಲಸನೆ ಸಿಗ್ತಾ ಇಲ್ಲ ರೋಹಿಣಿ ನಾನು ಇಷ್ಟೆಲ್ಲ ಓದ್ಲೇಬಾರ್ದಿತ್ತು ಆ ಸೂರ್ಯನ್ ತರ ಕಾರ್ ಓಡಿಸೋಕೋ ಯಾವುದಾದ್ರೂ ಬೇರೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಆಗ ರೋಹಿಣಿಯವರು ಸಿಂಪತಿ ಗಿಡ್ಸ್ಕೊಳ್ಳೋದಕ್ಕೆ ಮಾತಾಡಬೇಡಿ ಮನೋಜ್ ನಿಮ್ಮ ಹತ್ರ ಕಾರ್ ಓಡಿಸೋಕು ಮೂಟೆ ಹೊರೋಕು ಯೋಗ್ಯತೆ ಇಲ್ಲ ಬರೀ ತಿನ್ನು ಮಾತಾಡು ಅಷ್ಟೇ ಬರೋದ್ ನಿಮ್ಗೆ ಅದು ಬಿಟ್ರೆ ನಾನು ಓದಿದೀನಿ ಓದಿದ್ದೀನಿ ಅಂತ ಮಾತಾಡ್ತೀರಾ ಸೋಂಬೇರಿ ನೀವು ಸೋಮಾರಿ ನೀವು ಇನ್ನೊಬ್ರ ಹತ್ರ ನಾನ್ ಯಾಕೆ ಕೆಲಸ ಮಾಡಬೇಕು ಅನ್ನೋ ದುರಹಂಕಾರಿ ನೀನು ಆಗ ಮನೋಜ್ ಅವರು ಪ್ಲೀಸ್ ರೋಹಿಣಿ ಈ ರೀತಿ ಎಲ್ಲ ಮಾತಾಡಬೇಡಿ ರೋಹಿಣಿ ಆಗ ರೋಹಿಣಿಯವರು ನಾನು ಮಾತಾಡೋದು ಹೇಗೆ ಮೊದಲು ನಿಮ್ಮಅಮ್ಮ ಇದಾರಲ್ಲ ನಿಮ್ಮಂದೇ ತಪ್ಪು ನೀವು ಏನೇ ಮಾಡಿದ್ರು ನಿಮ್ಮನ್ನ ಸರ್ಗಲ್ಲಿ ಗಂಟಾಕೊಂಡಿದ್ರಲ್ಲ ನಾನು ಅವರನ್ನೇ ಎಲ್ಲಾ ಪ್ರಶ್ನೆಯನ್ನು ಕೇಳ್ತೀನಿ ಆಗ ಮನೋಜ್ ಅವರು ಕೈ ಮುಗಿದು ಪ್ಲೀಸ್ ರೋಹಿಣಿ ಸುಮ್ನೇರಿ ರೋಹಿಣಿ ಕೈ ಮುಗಿತೀನಿ ಪ್ಲೀಸ್ ರೋಹಿಣಿ ಅಂತ ಹೇಳ್ತಾರೆ ನಾನು ಇವಾಗಲೇ ಯಾವ್ದಾದ್ರು ಒಳ್ಳೆ ಕೆಲಸ ಹುಡ್ಕೋತೀನಿ ನೀವು ಸಮಾಧಾನ ಆಗಿ ಆಗ ರೋಹಿಣಿಯವರು ನೀವು ಕೆಲಸ ಹುಡ್ಕೋದೇ ಆಗಿದ್ರೆ ಕೆಲಸ ಹುಡ್ಕೊಂಡು ಮಾತಾಡ್ತಿದ್ರಿ ಈ ರೀತಿ ಪಾರ್ಕ್ ಅಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ ನನಗೆ ನಿಮ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ಹೊರಟೋಗಿ ಹೊರಟೋಗಿ ಇಲ್ಲಿಂದ ಅಂತ ಹೇಳ್ತಾರೆ ಆಗ ಮನೋಜ್ ಅವರು ನನ್ನಿಂದ ತಪ್ಪಾಗಿದೆ ರೋಹಿಣಿ ಆದ್ರೆ ನಿನ್ನನ್ ಬಿಟ್ರೆ ನನ್ ಇನ್ಯಾರಿದ್ದಾರೆ ರೋಹಿಣಿ ಮನೋಜ್ ಅವರು ರೋಹಿಣಿನ ಹಿಡ್ಕೊಳಕ್ ಹೋಗ್ತಾರೆ ಆಗ ರೋಹಿಣಿಯವರು ಮುಟ್ಬೇಡಿ ಅಂದೆ ಎಲ್ರ ಮುಂದೆ ನನ್ನನ್ನ ಅವಮಾನ ಆಗುವಾಗ ಮಾಡಿದ್ರಲ್ಲ ಐ ಹೇಟ್ ಯು ಐ ಹೇಟ್ ಯು ಐ ಹೇಟ್ ಯು ಗೆಟ್ ಔಟ್ ಅಂತ ಹೇಳ್ತಾರೆ ಆಗ ಮನೋಜ್ ಅವರು ಆಚೆ ಹೋಗ್ತಾರೆ ರೋಹಿಣಿಯವರು ಮಲ್ಕೊಂಡು ಅಳ್ತಾ ಇರ್ತಾರೆ ನಂತರ ರೋಹಿಣಿಯವರು ಫ್ರೆಂಡ್ ಮನೆಗೆ ಬಂದಿದ್ದಾರೆ ಫ್ರೆಂಡ್ ಹತ್ರ ಎಲ್ಲ ವಿಷಯ ಹೇಳ್ತಾರೆ ಆಗ ಫ್ರೆಂಡ್ ಹೇಳ್ತಾರೆ ಸಾಕು ರೋಹಿಣಿ ಎಷ್ಟು ಅಳ್ತೀಯ ಆಗ ರೋಹಿಣಿಯವರು ಇಲ್ಲ ಕಣೆ ಮನೋಜ್ ಅವರು ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡೇ ಇರ್ಲಿಲ್ಲ ಅಂತಾರೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ ನನ್ ಜೊತೆ ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದ್ರೆ ಇಷ್ಟು ದೊಡ್ಡ ಮೋಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಕಣೆ ಆಗ ಫ್ರೆಂಡ್ ಹೇಳ್ತಾರೆ ಈ ಮನೋಜ್ ಅವರು ಬದಲೇ ಆಗಲ್ಲ ಅಂತ ಅನ್ಸುತ್ತೆ ಕಣೆ ಅವರನ್ನ ಅಲ್ಲಿ ನೋಡಿದಾಗಲೇ ನನಗೆ ಡೌಟ್ ಇತ್ತು ಆದ್ರೆ ಏನೇನೋ ಹೇಳಿ ಮ್ಯಾನೇಜ್ ಮಾಡಿಬಿಟ್ರು ಮನೋಜ್ ಅವರು ಕೆಲಸದ ವಿಷಯದಲ್ಲಿ ಸುಳ್ಳೇಳಿದ್ದಾರೆ ಅಂತ ನೀನು ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ ಆದ್ರೆ ನಿನ್ ಮದುವೆ ಬಗ್ಗೆ ಆಗ್ಲಿ ನಿನ್ ಮಗು ಬಗ್ಗೆ ಆಗ್ಲಿ ಯಾವುದು ಹೇಳೇ ಇಲ್ವಲ್ಲ ಆಗ ರೋಹಿಣಿ ಅವರು ಪೂಜಾ ನನ್ಗೆ ಆ ಗಿಲ್ಟ್ ಇದೆ ಪೂಜಾ ನಾನು ಮನೋಜ್ ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗಲೇ ತುಂಬಾನೇ ಇಷ್ಟಪಟ್ಟೆ ಮದ್ವೆ ಆದ್ಮೇಲೆ ಅವ್ರ ಮೇಲಿರುವಂತಹ ಪ್ರೀತಿ ಹೆಚ್ಚಾಗ್ತಾನೆ ಹೋಯ್ತು ಅವರೇ ನನ್ನ ಜೀವ ಅನ್ನುವಷ್ಟು ನಾನು ಪ್ರೀತಿಸ್ತಾ ಇದ್ದೀನಿ ಪೂಜಾ ಆದ್ರೆ ಇವರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಳ್ಳೇಳಿ ನನ್ನ ಹತ್ರನೇ ಮೋಸ ಮಾಡ್ಬಿಟ್ರು ಆಗ ಪೂಜಾ ಅವರು ಬೈತಾರೆ ಅಂತ ಸುಳ್ಳು ಹೇಳಿರ್ಬಹುದಲ್ಲ ಆಗ ರೋಹಿಣಿಯವರು ಮನೋಜ್ ಅವರು ಮನೆಯಲ್ಲಿ ಯಾರ ಹತ್ರ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನನ್ನ ಹತ್ರ ಹೇಳಬೇಕಾಗಿತ್ತು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ನಿಜ ಹೇಳ್ಬೋದಾಗಿತ್ತಲ್ಲ ಅವ್ರು ಕೆಲ್ಸಕ್ಕೆ ಹೋಗ್ತಿಲ್ಲ ಅನ್ನುವಂಥದ್ದು ಮ್ಯಾಟ್ರೆ ಅಲ್ಲ ಕಣೆ ಆದ್ರೆ ಅವರು ನನಗೆ ಮೋಸ ಮಾಡ್ಬಿಟ್ರು ಚಿಕ್ಕ ವಯಸ್ಸಲ್ಲಿ ಯಾರನ್ನೋ ತಂದು ನನ್ನನ್ನ ಕಟ್ಟದ್ರು ಇಷ್ಟ ಇಲ್ದಿದ್ರು ಕೂಡ ಜೀವನ ಮಾಡಿದೆ ಆದ್ರೆ ಈ ಮದ್ವೆನೂ ಕೂಡ ಈಗ ಮೋಸ ಅಂತ ಅನಿಸ್ತಿದೆ ಕಣೆ ಮುಂದೆ ಮನೋಜ ಏನೇ ಹೇಳಿದ್ರು ಕೂಡ ಅವನನ್ನ ನಂಬೇಕೋ ಅಂತ ಕನ್ಫ್ಯೂಷನ್ ತುಂಬಾನೇ ಇದೆ ಕಣೆ ಆಗ ಪೂಜಾ ಹೇಳ್ತಾರೆ ರೋಹಿಣಿ ನೀನ್ ಮಾಡಿರುವಂತಹ ತಪ್ಪನ್ನ ಕಂಪೇರ್ ಮಾಡಿದ್ರೆ ಮನೋಜ್ ಅವ್ರು ಮಾಡಿರುವಂತಹ ತಪ್ಪು ತಪ್ಪೆ ಅಲ್ಲ ಅವ್ರಿಗೆ ನಿನ್ನ ನಿಜಾಂಶಗಳೆಲ್ಲ ಗೊತ್ತಾದ್ರೆ ನೀನ್ ಮಾತಾಡಿರುವಂತಹ ಎಲ್ಲಾ ಮಾತುಗಳು ನಿನ್ಗೆ ರಿಟರ್ನ್ ಆಗತ್ತೆ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ ಪೂಜಾ ನಾನು ಇಷ್ಟಪಟ್ಟಿರುವಂತಹ ಜೀವನ ಇದಲ್ಲ ನಾನ್ ಇಷ್ಟಪಟ್ಟಂತಹ ಮನೋಜ್ ನನಗೆ ಚೀಟ್ ಮಾಡ್ತಾನೆ ಅಂದ್ರೆ ಈ ಸುಳ್ಳನ್ನ ಮುಂದುವರ್ಸೋದ್ರಲ್ಲಿ ಅರ್ಥಾನೇ ಇಲ್ಲ ಎಲ್ಲ ಸತ್ಯ ಗೊತ್ತಾಗ್ಲಿ ಬಿಡು ಮನೇಲಿ ಎಷ್ಟು ಅವಮಾನ ಆಯ್ತು ಗೊತ್ತಾ ಆ ಸೂರ್ಯ ನನ್ಗೆನೆ ಕೈ ತೋರಿಸಿ ಮಾತಾಡ್ತಾನೆ ಆ ಸೂರ್ಯ ಇಷ್ಟು ದಿನ ಕುಡ್ಕೊಂಡು ಬರ್ತಾ ಇದ್ದಂತ ಆ ಮೀನಂಗೆ ಯಾರು ಗೌರವ ಕೊಡ್ತಾ ಇರಲಿಲ್ಲ ಆದ್ರೆ ನನ್ಗೆ ಈಗ ಯಾರೂ ಮರ್ಯಾದೆ ಕೊಡಲ್ಲ ಆಗ ಪೂಜಾ ಅವರು ಅದಕ್ಕೆ ಹೇಳಿದ್ದು ಮದ್ವೆ ಆದ ಬೇರೆ ಮನೆ ಮಾಡ್ಕೋ ಅಂತ ಆಗ ರೋಹಿಣಿಯವರು ಹಾಗಿರೋದಕ್ಕ ನಾನು ಮನೋಜ್ ಅವ್ರನ್ನ ಲವ್ ಮಾಡಿದ್ದು ಆದ್ರೆ ಆ ಕುಡ್ಕ ನನ್ನನ್ನೇ ಕೈ ತೋರಿಸಿ ಮಾತಾಡ್ತಾನೆ ಆ ಮೀನಾ ನನ್ನನ್ನೇ ಕುಕ್ಕು ಹಾಕಿ ನೋಡ್ತಾಳೆ ಹೊಸದಾಗಿ ಬಂದಿರುವಂತಹ ಶ್ರುತಿ ನನ್ ಬಗ್ಗೆ ಏನೇನೋ ಯೋಚನೆ ಮಾಡ್ತಿರ್ತಾಳೆ ನನ್ಗೆ ಮನೆಗೆ ಹೋಗೋಕೆ ಮನ್ಸಿಲ್ಲ ಕಣೆ ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅನಿಸ್ತಿದೆ ಆಗ ಪೂಜಾ ಅವರು ತಲೆ ಕೆಡ್ಸ್ಕೊಬೇಡ ಕಣೆ ಮನೋಜ್ ಅವ್ರಿಗೆ ಯಾವ್ದಾದ್ರು ಒಳ್ಳೆ ಕೆಲಸ ಸಿಕ್ಕೇ ಸಿಗತ್ತೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಳುವುದನ್ನ ನಿಲ್ಸದಿಯಾ ಕಾಫಿ ಮಾಡ್ಕೊಡ್ತೀನಿ ಕುಡಿ ಎಲ್ಲಾನು ಸರಿ ಹೋಗುತ್ತೆ ಅಂತ ಪೂಜಾ ಅವರು ಕಾಫಿ ಮಾಡೋದಕ್ಕೆ ಒಳಗಡೆ ಹೋಗ್ತಾರೆ ಆಗ ರೋಹಿಣಿಯವರು ಹೇಳ್ದೆ ಕೇಳದೆ ಇಲ್ಲಿಂದ ಹೊರಟೋಗ್ಬಿಡ್ತಾರೆ ಆಗ ಪೂಜಾ ಅವರು ರೋಹಿಣಿ ರೋಹಿಣಿ ಅಂತ ಕೂಗ್ತಾರೆ ಎಷ್ಟೇ ಹುಡುಕಿದ್ರು ಎಲ್ಲೂ ಕೂಡ ಸಿಗೋದಿಲ್ಲ ಫೋನ್ ಮಾಡಿದ್ರು ಕೂಡ ಫೋನ್ ನಾಟ್ ರಿಚಿಬಲ್ ನಾಟ್ ರಿಚಿಬಲ್ ಅಂತ ಬರ್ತಾನೆ ಇರುತ್ತೆ ಈ ಕಡೆ ಮನೆಯಲ್ಲಿ ರೋಹಿಣಿ ಕಾಣ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ ಟೆನ್ಷನ್ ಆಗಿರ್ತಾರೆ ಆಗ ಮನೋಜ್ ಅವರಿಗೆ ಒಂದು ಕಾಲ್ ಬರುತ್ತೆ ಪೂಜಾ ಅವರು ಮನೋಜ್ ಅವರಿಗೆ ಕಾಲ್ ಮಾಡಿದ್ದಾರೆ ಆಗ ಮನೋಜ್ ಅವರು ಏನು ಬೇಕಾದ್ರೂ ಮಾತಾಡಿ ಮೊದಲು ರೋಹಿಣಿ ಅವರಿಗೆ ಫೋನ್ ಕೊಡಿ ಆಗ ಪೂಜಾ ಅವರು ರೋಹಿಣಿ ಇಲ್ಲೇ ಇದ್ರು ಆದ್ರೆ ಈಗ ಇಲ್ಲ ಅವಳು ಇಲ್ಲಿಂದ ಎದ್ದು ಎಲ್ಲೋ ಹೊರಟೋಗ್ಬಿಟ್ಟಿದಾಳೆ ಆಗ ಮನೋಜ್ ಅವರು ಏನ್ರೀ ಹೀಗೆಲ್ಲ ಮಾತಾಡ್ತಿದ್ದೀರಾ ಸರಿಯಾಗಿ ನೋಡ್ಕೊಳಕಾಗಲ್ವಾ ಯಾವ ಸೀಮೆ ಫ್ರೆಂಡ್ರಿ ನೀವು ಅಂದಾಗ ಆಗ ಪೂಜಾ ಅದನ್ನ ನಾ ನಿಮ್ಗೆ ಕೇಳಬೇಕು ಯಾವ ಸೀಮೆ ಗಂಡ ನೀವು ಫಸ್ಟ್ ಡೇ ಇಂದ ನೋಡ್ತಾ ಇದ್ದೀನಿ ಸೋಂಬೇರಿ ತರ ಯಾವಾಗ್ಲೂ ಮನೇಲೆ ಬಿದ್ದಿರ್ತೀರಾ ಅದನ್ನ ಹೇಳ್ಬೇಕು ಹೆಂಡತಿ ಹತ್ರ ಮೋಸ ಮಾಡಿದ್ದು ಸರಿ ನೆನ್ರಿ ಬಂಗಾರದಂತ ಹುಡುಗಿ ಅವಳು ಅವಳು ಜೀವನನೇ ಹಾಳು ಮಾಡಿಬಿಟ್ರಲ್ಲ ಹೋಗಿ ಹುಡುಕಿ ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕಷ್ಟ ಅಂತ ಪೂಜಾ ಅವರು ಮನೋಜ್ ಅವ್ರಿಗೆ ಹೇಳ್ತಾರೆ ಆಗ ಮನೋಜ್ ಅವರು ಎಲ್ಲಾ ವಿಷಯನ ಶಾಂತಿಯವರ ಹತ್ರ ಹೇಳ್ತಾರೆ ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್